ಇವತ್ತಿನ ನ್ಯೂಸ್ 360ಯಲ್ಲಿ ಇಡೀ ಜಗತ್ತು ಪ್ರಧಾನಿ ನರೇಂದ್ರ ಮೋದಿಯವರ ರಷ್ಯಾ ಪ್ರವಾಸವನ್ನು ಬೆರಗುಗಣ್ಣುಗಳಿಂದ ನೋಡ್ತಾ ಇದೆ. ಯಾಕಂದರೆ ಮೋದಿಯವರ ಈ ಪ್ರವಾಸಕ್ಕೆ ಅಮೆರಿಕ ಮತ್ತು ಯುರೋಪಿಯನ್ ದೇಶಗಳ ವಿರೋಧ ಇದೆ. ಯಾಕಂದರೆ ರಷ್ಯಾ ಉಕ್ರೇನ್ ಮೇಲೆ ಯುದ್ಧ ಮಾಡ್ತಾ ಇದೆ. ಉಕ್ರೇನ್ನ ಬೆನ್ನಿಗೆ ಇಡೀ ಪಾಶ್ಚಿಮಾತ್ಯ ದೇಶಗಳು ಅಮೆರಿಕ ಮತ್ತು ಯುರೋಪ್ ನಿಂತಿದ್ದಾವೆ. ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಉಕ್ರೇನ್ಗೆ ಯುದ್ಧ ಸಾಮಗ್ರಿಗಳನ್ನು, ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡ್ತಾ ಇದ್ದಾವೆ ರಷ್ಯಾದ ವಿರುದ್ಧ ಹೋರಾಟ ಮಾಡೋದಕ್ಕೆ, ಯುದ್ಧ ಮಾಡೋದಕ್ಕೆ. ಇಂತಹ ಸಂದರ್ಭದಲ್ಲಿ ಭಾರತ ಅಮೆರಿಕ ಮತ್ತು ಯುರೋಪಿಯನ್ ದೇಶಗಳ ಜೊತೆಯೂ ಕೂಡ ಸಂಬಂಧವನ್ನು ಇಟ್ಟುಕೊಂಡು, ಅದೇ ರೀತಿಯಲ್ಲಿ ಮತ್ತೊಂದು ಕಡೆಗೆ ರಷ್ಯಾದ ಜೊತೆಗೂ ಕೂಡ ಸಮಾನಾಂತರ ಸಂಬಂಧವನ್ನು ಮುಂದುವರಿಸುವಂತಹ ಪ್ರಯತ್ನ ಮಾಡ್ತಾ ಇದೆ. ಉಕ್ರೇನ್ ಮತ್ತು ರಷ್ಯಾ ಯುದ್ಧ ಆರಂಭವಾದ ನಂತರ ಮೊದಲ ಬಾರಿಗೆ ನರೇಂದ್ರ ಮೋದಿ ರಷ್ಯಾ ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ಅಮೆರಿಕ ಮತ್ತು ಯುರೋಪ್ ಈ ಪ್ರವಾಸವನ್ನು ಬಹಿರಂಗವಾಗಿ ವಿರೋಧ ಮಾಡಿಲ್ಲ, ಆದರೆ ಸ್ಪಷ್ಟವಾದ ವಿರೋಧವಂತೂ ಇದೆ. ಅಮೆರಿಕ ಯುರೋಪ್ ವಿರೋಧದ ಮಧ್ಯೆ ಮೋದಿ ರಷ್ಯಾ ಪ್ರವಾಸಕ್ಕೆ ಹೋಗಿದ್ದಾರೆ. ನರೇಂದ್ರ ಮೋದಿಯವರ ಮೂರನೇ ಅವಧಿಯಲ್ಲಿನ ಮೊದಲನೇ ದ್ವಿಪಕ್ಷೀಯ ಪ್ರವಾಸ ಇದು. ಯಾವುದೇ ಒಂದು ಸರ್ಕಾರ ಹೊಸದಾಗಿ ಅಧಿಕಾರ ಹಿಡಿದ್ರೆ ಯಾವ ದೇಶಕ್ಕೆ ಹೋಗ್ತಾರೆ ಅನ್ನೋದು, ಆ ಸರ್ಕಾರದ ವಿದೇಶಾಂಗ ನೀತಿ ಯಾವ ನಿಟ್ಟಿನಲ್ಲಿದೆ ಅನ್ನೋದು ಸ್ಪಷ್ಟ ಆಗುತ್ತೆ. ನರೇಂದ್ರ ಮೋದಿಯವರು ಮೂರನೇ ಅವಧಿಯಲ್ಲಿ ರಷ್ಯಾ ಪ್ರವಾಸ ಹೋಗೋದನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ನಿನ್ನೆಯಿಂದ ರಷ್ಯಾದಲ್ಲಿದ್ದಾರೆ. ಇವತ್ತು ಎರಡನೇ ದಿನ ಮಾಸ್ಕೋದಲ್ಲಿ ಪುಟಿನ್ ಮತ್ತು ಮೋದಿ ಮಧ್ಯೆ ನಿನ್ನೆಯಿಂದ ಮಾತುಕತೆಗಳಾಗಿದೆ. ಎರಡೂ ದೇಶಗಳ ಸಂಬಂಧ ಇನ್ನಷ್ಟು ಹೊಸ ಎತ್ತರಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತ ಉಭಯ ನಾಯಕರು ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಆರ್ಥಿಕ ವಿಚಾರಗಳು, ರಕ್ಷಣಾ ಸಾಮಗ್ರಿಗಳ ಖರೀದಿ, ತೈಲ ಆಮದು ವಿಷಯಗಳ ಬಗ್ಗೆ ವಿಸ್ತೃತವಾಗಿ ಚರ್ಚೆಯಾಗಿದೆ. ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮಾಸ್ಕೋದಲ್ಲಿ ನಿಂತು ಮಾತನಾಡಿದ್ದಾರೆ. ರಷ್ಯಾ ಭಾರತದ ನಂಬಿಕಸ್ಥ ದೇಶ ಅಂತ ಪ್ರಧಾನಿ ನರೇಂದ್ರ ಮೋದಿ ರಷ್ಯಾವನ್ನು ಹಾಡಿ ಹೊಗಳಿದ್ದಾರೆ. ರಷ್ಯಾ ಭಾರತದ ಪಾಲಿಗೆ ನಂಬಿಕಸ್ಥ ದೇಶ ಅಂತ ಪ್ರಧಾನಿ ಪುಟಿನ್ ಅವರ ಮುಂದೆನೇ ಹೇಳಿದ್ದಾರೆ. ಇವತ್ತು ಎರಡನೇ ದಿನ ಭಾರತ ರಷ್ಯಾದ ಮಧ್ಯೆ ಮಾಸ್ಕೋದಲ್ಲಿ 22ನೇ ವಾರ್ಷಿಕ ಶೃಂಗಸಭೆ ನಡೀತಾ ಇದೆ. ನರೇಂದ್ರ ಮೋದಿಯವರಿಗೆ ರಷ್ಯಾ ಅದ್ಧೂರಿಯಾದ ಸ್ವಾಗತವನ್ನು ಕೋರಿದೆ. ಖಾಸಗಿ ಔತಣಕೂಟವನ್ನು ಏರ್ಪಡಿಸಲಾಗಿತ್ತು ಮೋದಿಯವರಿಗೆ. ಮೋದಿ ಮತ್ತು ಪುಟಿನ್ ಆತ್ಮೀಯವಾಗಿ ಮೋದಿಯವರನ್ನು ಪುಟಿನ್ ವೆಲ್ಕಮ್ ಮಾಡಿದ್ರು. ಆತ್ಮೀಯತೆ, ಇಬ್ಬರು ನಾಯಕರ ಮಧ್ಯೆ ಯಾವ ಮಟ್ಟದ ಆತ್ಮೀಯತೆ ಇದೆ ಅನ್ನೋದು ಈ ಭೇಟಿಯಲ್ಲಿ ಸ್ಪಷ್ಟ ಆಯಿತು. ಪರಸ್ಪರ ಇಬ್ಬರು ತಬ್ಬಿಕೊಂಡು ಮಾತನಾಡಿದ್ರು. ಭಾರತ ರಷ್ಯಾದ ಸ್ನೇಹ ಹೇಗಿದೆಯೋ ಅದೇ ರೀತಿಯಲ್ಲಿ ಮೋದಿ ಮತ್ತು ಪುಟಿನ್ ಸ್ನೇಹ ಕೂಡ ಸ್ಟ್ರಾಂಗ್ ಆಗಿದೆ ಅಂತ. ಒಂದು ಎಲೆಕ್ಟ್ರಿಕ್ ಕಾರಲ್ಲಿ ಪುಟಿನ್ ಅವರು ತಾವೇ ಡ್ರೈವ್ ಮಾಡಿಕೊಂಡು ನರೇಂದ್ರ ಮೋದಿಯವರನ್ನು ತಮ್ಮ ಕ್ರೆಮ್ಲಿನ್ ಅರಮನೆಯ ಬಳಿ ಇರುವಂತಹ ಗಾಲ್ಫ್ ಕೋರ್ಟಲ್ಲಿ ಸುತ್ತಾಡಿಸಿದ್ರು. ದ್ವಿಪಕ್ಷೀಯ ಎರಡೂ ದೇಶಗಳ ಮಧ್ಯದ ಮಾತುಕತೆ ನಡೀತು. ನಿನ್ನೆ ಮತ್ತು ಇವತ್ತು ಎರಡು ದಿನಗಳ ಕಾಲ ರಷ್ಯಾದಲ್ಲಿದ್ದಾರೆ. ಮಾಸ್ಕೋಗೆ ನರೇಂದ್ರ ಮೋದಿಯವರು ಬಂದು ಇಳಿತಿದ್ದಂತೆ ರಷ್ಯಾದ ಉಪಪ್ರಧಾನಿ ಡೆನಿಸ್ ಸ್ವಾಗತವನ್ನು ಕೋರಿದ್ರು. ರಷ್ಯಾದ ಯುವತಿಯರು ಭರತನಾಟ್ಯವನ್ನು ಮಾಡಿ ನರೇಂದ್ರ ಮೋದಿಯವರನ್ನು ಸ್ವಾಗತಿಸಿಕೊಂಡ್ರು. ಮಾಸ್ಕೋದಲ್ಲಿರುವಂತಹ ಕ್ರೆಮ್ಲಿನ್, ಪುಟಿನ್ ಅವರ ಅಧಿಕೃತ ನಿವಾಸ, ಅಧ್ಯಕ್ಷೀಯ ಭವನ ಕ್ರೆಮ್ಲಿನ್, ಮೋದಿಯವರನ್ನು ಸ್ವಾಗತಿಸಿಕೊಂಡ್ರು ಪುಟಿನ್. ವಿಶೇಷ ಔತಣಕೂಟ ರಷ್ಯಾದ ಅಧ್ಯಕ್ಷರ ಭವನದಲ್ಲಿ. ಎಲೆಕ್ಟ್ರಿಕ್ ಕಾರ್ನಲ್ಲಿ ಪುಟಿನ್ ತಾವೇ ಡ್ರೈವ್ ಮಾಡಿಕೊಂಡು ನರೇಂದ್ರ ಮೋದಿಯವರನ್ನು ಓಡಾಡಿಸಿದ್ರು. ಆ ಪಾರ್ಕ್ನಲ್ಲಿ ಓಡಾಡ್ತಾ ಮಾತುಕತೆಯಾಯಿತು. ಈ ಸಂದರ್ಭದಲ್ಲಿ ಯುದ್ಧ ಪರಿಹಾರ ಅಲ್ಲ ಅಂತ ಈ ಹಿಂದೆ ಪುಟಿನ್ ಅವರನ್ನು ಭೇಟಿಯಾದಾಗ ನರೇಂದ್ರ ಮೋದಿ ಹೇಳಿದರು. ಅದೇ ಮಾತನ್ನು ಈ ಬಾರಿಯೂ ಕೂಡ ಚರ್ಚೆಯಲ್ಲಿ ಬಂತು. ಯುದ್ಧದ ಸನ್ನಿವೇಶದಲ್ಲಿ, ಯುದ್ಧ ಭೂಮಿಯಲ್ಲಿದ್ದಾಗ ಸಮಸ್ಯೆಗೆ ಪರಿಹಾರ ಹುಡುಕಬಾರ್ದು,
ಯುದ್ಧಕ್ಕೆ ಮೊದಲು ಅಥವಾ ಯುದ್ಧ ಭೂಮಿಯಿಂದ ಆಚೆಗೆ ನಿಂತು ಸಮಸ್ಯೆಗೆ ಪರಿಹಾರ ಹುಡುಕುವಂತಹ ಪ್ರಯತ್ನ ಮಾಡಬೇಕು ಅನ್ನುವ ಚರ್ಚೆಗಳಾಯಿತು. ಇದೆಲ್ಲ ಆದ ನಂತರ ಪ್ರಧಾನಿ ನರೇಂದ್ರ ಮೋದಿ ಯಾವುದೇ ವಿದೇಶಿ ಪ್ರವಾಸಕ್ಕೆ ಹೋದರೂ ಅಲ್ಲಿ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಇವತ್ತು ಕೂಡ ಮಾಸ್ಕೋದ ರೆಸಾಟೋ ಪೆವಿಲಿಯನ್ನಲ್ಲಿ ಭಾರತೀಯ ಅನಿವಾಸಿ ಭಾರತೀಯರನ್ನು ಉದ್ದೇಶಿಸಿ ಮಾತನಾಡಿದ್ರು. ಈ ಸಂದರ್ಭದಲ್ಲಿ ರಷ್ಯಾದ ಸಾಂಸ್ಕೃತಿಕ ತಂಡದ ಜೊತೆ ಸಂವಾದ ಕೂಡ ಆಯಿತು. ರಷ್ಯನ್ ಸೈನಿಕರ ಸ್ಮಾರಕಕ್ಕೆ ಭೇಟಿ ನೀಡಿ ಗೌರವವನ್ನು ಸಲ್ಲಿಸಿದರು ಪ್ರಧಾನಿ ನರೇಂದ್ರ ಮೋದಿ. ಈ ಸಂದರ್ಭದಲ್ಲಿ ರಷ್ಯಾ ನರೇಂದ್ರ ಮೋದಿಯವರಿಗೆ ರಷ್ಯಾದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ಪ್ರದಾನ ಮಾಡಿತು. ಎರಡೂ ದೇಶಗಳ ಮಧ್ಯೆ ದ್ವಿಪಕ್ಷೀಯ ಸಂಬಂಧವನ್ನು ಇನ್ನಷ್ಟು ಹೊಸ ಎತ್ತರಕ್ಕೆ ತೆಗೆದುಕೊಂಡು ಹೋಗುವ ಬಗ್ಗೆ ಚರ್ಚೆಯಾಯಿತು. ಉಕ್ರೇನ್ ಮತ್ತು ರಷ್ಯಾ ಯುದ್ಧ ಆರಂಭವಾದ ನಂತರ ಭಾರತ ಮತ್ತು ರಷ್ಯಾದ ಸಂಬಂಧ, ಆರ್ಥಿಕ ಸಂಬಂಧ ಒಂದು ಬೇರೆ ಲೆವೆಲ್ಗೆ ಹೋಗಿದೆ. ಭಾರತ ಮೊದಲಿಗೆ ಈ ಯುದ್ಧ ಆರಂಭವಾಗುವುದಕ್ಕೂ ಮುನ್ನ ರಷ್ಯಾದಿಂದ ತೈಲ ಖರೀದಿ ಮಾಡ್ತಾ ಇರಲಿಲ್ಲ. ನಮ್ಮ ದೇಶದ ತೈಲ ಖರೀದಿ ಡಿಪೆಂಡ್ ಆಗಿರೋದೇ ಗಲ್ಫ್ ದೇಶಗಳ ಮೇಲೆ. ಆದರೆ ಈ ಯುದ್ಧ ಆರಂಭವಾದ ನಂತರ ರಷ್ಯಾ ರೀಸನಬಲ್ ರೇಟ್ನಲ್ಲಿ, ಡಿಸ್ಕೌಂಟ್ ರೇಟ್ನಲ್ಲಿ ಫ್ಯೂಯೆಲನ್ನು ಭಾರತಕ್ಕೆ ಮಾರಾಟ ಮಾಡ್ತು. ಭಾರತಕ್ಕೆ ತೈಲವನ್ನು ಪೂರೈಸುವಂತಹ ರಾಷ್ಟ್ರಗಳಲ್ಲಿ ರಷ್ಯಾ ಇವತ್ತು 2-3 ಸ್ಥಾನಕ್ಕೆ ಬಂದು ನಿಂತಿದೆ. ಕೆಲವು ತಿಂಗಳ ಕಾಲ ರಷ್ಯಾ 1 ಸ್ಥಾನದಲ್ಲಿತ್ತು. ಆ ಮಟ್ಟಕ್ಕೆ ಭಾರತ ಮತ್ತು ರಷ್ಯಾದ ಸಂಬಂಧ ವೃದ್ಧಿಯಾಗಿದೆ. ಇಡೀ ಜಗತ್ತು, ಇಡೀ ಪಾಶ್ಚಿಮಾತ್ಯ ಜಗತ್ತು, ಅಮೇರಿಕಾ, ಯುರೋಪಿಯನ್ ದೇಶಗಳು ರಷ್ಯಾದ ಮೇಲೆ ನಿರ್ಬಂಧಗಳನ್ನು ಹೇರಿ ರಷ್ಯಾದ ಜೊತೆ ಬಿಸ್ನೆಸ್ ಮಾಡೋದಿಲ್ಲ, ರಷ್ಯಾವನ್ನು ಇಡೀ ಜಗತ್ತಿನಿಂದ ಮೂಲೆಗುಂಪು ಮಾಡಬೇಕು ಅನ್ನುವಂತಹ ಪ್ರಯತ್ನಗಳು ಈ ಯುದ್ಧದ ಮೂಲಕ ಆದಾಗ ರಷ್ಯಾದ ಬೆಂಬಲಕ್ಕೆ ನಿಂತಹ ದೇಶ ಭಾರತ. ಅದೇ ರೀತಿ ಭಾರತ ಸಂಕಷ್ಟದ ಸ್ಥಿತಿಯಲ್ಲಿದ್ದಂತಹ ಸಂದರ್ಭದಲ್ಲೂ ಕೂಡ ರಷ್ಯಾ ಭಾರತದ ಬೆನ್ನಿಗೆ ನಿಂತಿದೆ. ಬಾಂಗ್ಲಾ ವಿಮೋಚನಾ ಯುದ್ಧದ ಸಂದರ್ಭದಲ್ಲಿ ಪಾಕಿಸ್ತಾನದ ವಿರುದ್ಧ ಭಾರತ ಯುದ್ಧ ಮಾಡುವ ಸಂದರ್ಭದಲ್ಲಿ ಅಮೆರಿಕ ಪಾಕಿಸ್ತಾನದ ಪರ ನಿಂತಿತ್ತು. ರಷ್ಯಾ ಭಾರತದ ಪರವಾಗಿ ಅಮೆರಿಕದ ವಿರುದ್ಧ ಹೋರಾಡೋದಕ್ಕೆ ತಮ್ಮ ಶಿಪ್ಪನ್ನು ಕಳಿಸ್ಕೊಟ್ಟಿತ್ತು. ಆ ಕಾರಣಕ್ಕಾಗಿ ನರೇಂದ್ರ ಮೋದಿ ಮಾಸ್ಕೋದಲ್ಲಿ ನಿಂತು ಮಾತನಾಡಬೇಕಾದ್ರೆ ರಷ್ಯಾ ಭಾರತದ ಆಲ್ ವೆದರ್ ಫ್ರೆಂಡ್ ಅನ್ನುವಂತಹ ಮಾತನ್ನು ಹೇಳಿದ್ರು. ಎಂಥದ್ದೇ ಸಂದರ್ಭ ಇರಲಿ, ರಷ್ಯಾ ಭಾರತದ ಸ್ನೇಹಯುತ ರಾಷ್ಟ್ರ ಅಂತ. ಆದರೆ ಅಮೆರಿಕದ ವಿಷಯಕ್ಕೆ ಬಂದರೆ ಅಮೆರಿಕ ಭಾರತದ ಅತ್ಯಂತ ಪರಮಾಪ್ತ ದೇಶ, ಎಂಥ ಸಂದರ್ಭದಲ್ಲೂ ನಮ್ಮ ಬೆನ್ನಿಗೆ ನಿಲ್ಲುತ್ತೆ ಅಂತ ಹೇಳೋದಿಕ್ಕಾಗೋದಿಲ್ಲ. ಯಾಕಂದರೆ ಭಾರತ ಅಣ್ವಸ್ತ್ರ ಪರೀಕ್ಷೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಭಾರತದ ಮೇಲೆ ಅಮೆರಿಕ ಆರ್ಥಿಕ ನಿರ್ಬಂಧವನ್ನು ಏರಿತ್ತು. ಈಗ ಹೇಗೆ ಇರಾನ್ ಮೇಲೆ, ರಷ್ಯಾದ ಮೇಲೆ ಆರ್ಥಿಕ ದಿಗ್ಬಂಧನವನ್ನು ಅಮೆರಿಕ ಹೇರಿದೆ, ಅದೇ ರೀತಿಯಾಗಿ ಭಾರತದ ಮೇಲೂ ಹೇರಿತ್ತು. ಆನಂತರ ಭಾರತದ ಅನಿವಾರ್ಯತೆ ಅಮೆರಿಕಕ್ಕೆ ಅರ್ಥವಾದ ಮೇಲೆ ಆ ದಿಗ್ಬಂಧನವನ್ನು ವಾಪಸ್ ಪಡೆದುಕೊಳ್ಳಲಾಯಿತು. ಈಗ ಅಮೆರಿಕಕ್ಕೆ ಭಾರತ ಯಾಕೆ ಬೇಕು? ಚೀನಾವನ್ನು ಫೇಸ್ ಮಾಡಬೇಕಾದ್ರೆ ಭಾರತ ಬೇಕು ಅನ್ನುವ ಕಾರಣಕ್ಕೆ ಭಾರತ ಮತ್ತು ಅಮೆರಿಕ ಮಧ್ಯದ ಫ್ರೆಂಡ್ಶಿಪ್ ಕೊಡುಕೊಳ್ಳುವ ವ್ಯವಹಾರದಂತಿದೆ. ಆದರೆ ಭಾರತ ಮತ್ತು ರಷ್ಯಾದ ಫ್ರೆಂಡ್ಶಿಪ್ ನೆಹರು ಅವರ ಕಾಲದಿಂದಲೂ ಇದೆ. ಆಲ್ ವೆದರ್ ಫ್ರೆಂಡ್ಶಿಪ್ ಅಂತ ಅದಕ್ಕೆ ಹೇಳೋದು. ಯಾವುದೇ ಸಂದರ್ಭದಲ್ಲೂ ಕೂಡ ಭಾರತ ಮತ್ತು ರಷ್ಯಾದ ಸಂಬಂಧ ಅಪನಂಬಿಕೆಗಳ ಮೇಲೆ ನಿಂತಿಲ್ಲ. ಅಪನಂಬಿಕೆಗಳ ಮೇಲೆ ನಿಂತಿರೋದು ಅಮೆರಿಕದ ಫ್ರೆಂಡ್ಶಿಪ್ ಜೊತೆ. ಹಾಗಾಗಿ ಇವತ್ತು ಅಮೆರಿಕದ ವಿರೋಧ ಇದ್ದರೂ ಕೂಡ, ರಷ್ಯಾದ ವಿರೋಧ ಇದ್ದರೂ ಕೂಡ ನರೇಂದ್ರ ಮೋದಿ ರಷ್ಯಾ ಪ್ರವಾಸವನ್ನು ಮಾಡಿದ್ದಾರೆ. ಇಡೀ ಜಗತ್ತು ರಷ್ಯಾವನ್ನು ಕಾರ್ನರ್ ಮಾಡುವಂತಹ ಸ್ಥಿತಿ ಇರುವಾಗ ಭಾರತ ತನ್ನ ಸಂಬಂಧಗಳನ್ನು ತಾನೇ ನಿರ್ವಹಿಸಿಕೊಳ್ಳುತ್ತೆ, ಯಾವುದೇ ಮೂರನೇ ದೇಶ ಒತ್ತಡ ಹಾಕಿದರೆ ಅದನ್ನು ಕೇಳೋದಿಲ್ಲ ಅಂತ ಈ ಪ್ರವಾಸದ ಮೂಲಕ ಪ್ರೂವ್ ಆಗ್ತಾ ಇದೆ. ಇದು ನರೇಂದ್ರ ಮೋದಿಯವರು ಕಳೆದ 10 ವರ್ಷಗಳಲ್ಲಿ ಪ್ರಧಾನಿಯಾದ ನಂತರ 16 ಭೇಟಿ. ಮೋದಿ ಮತ್ತು ಪುಟಿನ್ ಅವರು 16 ಬಾರಿ ಭೇಟಿಯಾಗ್ತಾ ಇದ್ದಾರೆ. ಪುಟಿನ್ ಭಾರತಕ್ಕೆ ಬಂದಿದ್ದಾರೆ, ನರೇಂದ್ರ ಮೋದಿ ರಷ್ಯಾಗೆ ಹೋಗಿದ್ದಾರೆ. ಜೊತೆಗೆ ವಿಶ್ವದ ಬೇರೆ ಬೇರೆ ವೇದಿಕೆಗಳಲ್ಲೂ ಕೂಡ ಮೋದಿ ಪುಟಿನ್ ಅವರ ಭೇಟಿಯಾಗಿದೆ. ಆದರೆ ರಷ್ಯಾ ಉಕ್ರೇನ್ ಯುದ್ಧ ಆದ ನಂತರದ ಮೊದಲ ಭೇಟಿ ಇದು. ಯುದ್ಧ ಆರಂಭವಾದ ನಂತರ ಯುದ್ಧದ ವಿಷಯವನ್ನು ಮುಂದಿಟ್ಕೊಂಡು ಇಡೀ ಜಗತ್ತು, ಪಾಶ್ಚಿಮಾತ್ಯ ಜಗತ್ತು ರಷ್ಯಾವನ್ನು ಟಾರ್ಗೆಟ್ ಮಾಡಿದಂತಹ ಸಂದರ್ಭದಲ್ಲಿ
ರಷ್ಯಾದ ಜೊತೆಗೆ ನಿಲ್ಲುವಂತಹ, ರಷ್ಯಾದ ಜೊತೆ ಬಿಸ್ನೆಸ್ ಮಾಡುವಂತಹ ನಿರ್ಧಾರವನ್ನು ನರೇಂದ್ರ ಮೋದಿ ನೇತೃತ್ವದ ಭಾರತ ಮಾಡಿದೆ. ಭಾರತ ಯಾವಾಗ ರಷ್ಯಾದಿಂದ ತೈಲವನ್ನು ಖರೀದಿ ಮಾಡುವ ನಿರ್ಧಾರ ಆಯಿತೋ ಯುರೋಪಿಯನ್ ದೇಶಗಳು ಅಮೆರಿಕಾ ಬಹಿರಂಗವಾಗಿ ವಿರೋಧವನ್ನು ಮಾಡಿದ್ವು. ಉಕ್ರೇನ್ ಮೇಲಿನ ಯುದ್ಧಕ್ಕೆ ಭಾರತ ತೈಲ ಖರೀದಿ ಮಾಡಿ ಆ ಮೂಲಕ ರಷ್ಯಾಗೆ ಹಣಕಾಸಿನ ಸಹಾಯ ಮಾಡ್ತಾ ಇದೆ ಅನ್ನುವ ಲೆವೆಲ್ಲಿಗೆ ವಿರೋಧವನ್ನು ಎದುರಿಸ್ತು. ವಿದೇಶಾಂಗ ಸಚಿವ ಜೈಶಂಕರ್ ಹೇಳಿದ್ರು, ಭಾರತ ತನ್ನ ಅಗತ್ಯವಿರುವಂತಹ ತೈಲವನ್ನು ಯಾವ ದೇಶ ಕಡಿಮೆ ಬೆಲೆಗೆ ಮಾರುತ್ತೋ ಅಲ್ಲಿಂದ ನಾವು ಪಡೆದುಕೊಳ್ತೀವಿ, ನಮ್ಮ ದೇಶದ ಹಿತಾಸಕ್ತಿಯಷ್ಟೇ ಮುಖ್ಯ. ಕೆಲವು ವಿದೇಶಗಳಲ್ಲಿ ಪ್ರೆಸ್ ಮೀಟ್ಗಳಲ್ಲಿ ಕೇಳಲಾಯಿತು, ನೀವು ಮೋದಿ ಅಮೆರಿಕದ ಪರ ನಿಲ್ತೀರಾ, ನ್ಯಾಟೋ ದೇಶಗಳ ಪರ ನಿಲ್ತೀರಾ ಅಥವಾ ರಷ್ಯಾದ ಪರ ನಿಲ್ತೀರಾ ಅಂತ. ನಾವು ಎರಡೂ ದೇಶಗಳ ಪರ ನಿಲ್ಲೋದಿಲ್ಲ, ನಮ್ಮದೇ ಪೊಸಿಷನಲ್ಲಿ ನಾವಿರ್ತೀವಿ ಅನ್ನುವಂತಹ ಮಾತನ್ನು ಜೈಶಂಕರ್ ಮಾತನಾಡಿದರು. ಅದು ಕಂಟಿನ್ಯೂ ಆಗ್ತಾ ಇದೆ. ನರೇಂದ್ರ ಮೋದಿ ನೇತೃತ್ವದ ಎರಡನೇ ಸರ್ಕಾರದಲ್ಲಿ ಯಾವ ರೀತಿಯ ವಿದೇಶಾಂಗ ನೀತಿ ಇತ್ತೋ ಅದೇ ವಿದೇಶಾಂಗ ನೀತಿ ಮೂರನೇ ಅವಧಿಯಲ್ಲೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. 2019 ನರೇಂದ್ರ ಮೋದಿ ರಷ್ಯಾಗೆ ಭೇಟಿ ನೀಡಿದರು, 2021 ದೆಹಲಿಗೆ ಪುಟಿನ್ ಬಂದಿದ್ದರು. ರಷ್ಯಾ ಭಾರತ ಬಾಯಿ ಬಾಯಿ ಅನ್ನುವ ಮಾತನ್ನು ಇಬ್ಬರು ಹೇಳಿದ್ದಾರೆ. ಮತ್ತು ಇಬ್ಬರೂ ನಾಯಕರು ಇತ್ತೀಚೆಗಷ್ಟೇ ನಡೆದಂತಹ ಚುನಾವಣೆಗಳಲ್ಲಿ ಮರು ಆಯ್ಕೆಯಾಗಿ ಬಂದಿದ್ದಾರೆ, ಪರಸ್ಪರ ಕಂಗ್ರಾಟ್ಸ್ ಮಾಡಿಕೊಂಡ್ರು, ಅಭಿನಂದನೆಯನ್ನು ತಿಳಿಸಿದ್ರು. ಈ ಸಂದರ್ಭದಲ್ಲಿ ಹಲವು ದ್ವಿಪಕ್ಷೀಯ ಒಪ್ಪಂದಗಳಿಗೆ ಸಹಿ ಹಾಕಲಾಯಿತು. ಉಗ್ರ ನಿಗ್ರಹಕ್ಕೆ ಎರಡೂ ದೇಶಗಳು ಒಟ್ಟಾಗಿ ನಿಂತು ಹೋರಾಡೋಣ ಅನ್ನುವ ನಿಲುವಿಗೆ ಬಂತು. ರಷ್ಯಾದಲ್ಲೂ ಕೂಡ ಇತ್ತೀಚೆಗೆ ಇಸ್ಲಾಮಿಕ್ ಉಗ್ರವಾದ ಆರಂಭ ಆಗಿದೆ, ಕೆಲವು ದಾಳಿಗಳು ನಡೀತಾ ಇದ್ದಾವೆ. ಆ ಕಾರಣಕ್ಕಾಗಿ ಭಾರತ ಮತ್ತು ರಷ್ಯಾ ಒಗ್ಗಟ್ಟಾಗಿ ಉಗ್ರವಾದದ ವಿರುದ್ಧ ಹೋರಾಡೋಣ ಅನ್ನುವ ನಿರ್ಧಾರವನ್ನು ಮಾಡಲಾಗಿದೆ. ಈ ಹಣಕಾಸು ವರ್ಷದಲ್ಲಿ 2023-24 ಈ ಹಿಂದಿನ ಹಣಕಾಸು ವರ್ಷದಲ್ಲಿ ಭಾರತ 45 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಕಚ್ಚಾ ತೈಲವನ್ನು ರಷ್ಯಾದಿಂದ ಖರೀದಿ ಮಾಡಿದೆ. ಅಮೆರಿಕ ಮತ್ತು ಯುರೋಪಿಯನ್ ದೇಶಗಳ ವಿರೋಧವನ್ನು ಮೆಟ್ಟಿ ನಿಂತು ಮಾಡಿರುವಂತಹ ಬಿಸ್ನೆಸ್ ಇದು. ಇದಕ್ಕೂ ಮೊದಲು, ಯುದ್ಧ ಆರಂಭಕ್ಕೂ ಮೊದಲು, ಕೇವಲ 0-1% ಅಷ್ಟೇ ತೈಲವನ್ನು ರಷ್ಯಾದಿಂದ ಭಾರತ ಖರೀದಿ ಮಾಡ್ತಾ ಇತ್ತು. ಈಗ ಒಂದು ವರ್ಷದಲ್ಲಿ 45 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಕಚ್ಚಾ ತೈಲವನ್ನು ನಾವು ಖರೀದಿ ಮಾಡಲಾಗಿದೆ ರಷ್ಯಾದಿಂದ. ಒಟ್ಟಾರೆ ಬಿಸ್ನೆಸ್ 54 ಲಕ್ಷ ಕೋಟಿ ರೂಪಾಯಿ ಆಗಿದೆ. ಎರಡು ದೇಶಗಳ ಸಂಬಂಧದ ದೃಷ್ಟಿಯಿಂದ ನೋಡಿದ್ರೆ ದೊಡ್ಡ ಮೊತ್ತ ಇದು. ಹಾಗಾಗಿ ಇಂಡಿಯಾ ಮತ್ತು ರಷ್ಯಾದ ಸಂಬಂಧವನ್ನು ಪಾಶ್ಚಿಮಾತ್ಯ ಜಗತ್ತು ತುಂಬ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದೆ, ಕುತೂಹಲದಿಂದ ನೋಡ್ತಾ ಇದೆ. ಅಮೆರಿಕಕ್ಕೆ ಮತ್ತು ಯುರೋಪಿಯನ್ ದೇಶಗಳಿಗೆ ಚೀನಾವನ್ನು ಮಟ್ಟ ಹಾಕಬೇಕು ಅಂದರೆ ಏಷ್ಯಾದಲ್ಲಿರುವಂತಹ ಚೀನಾಗೆ ಸರಿಸಮನಾಗಿ ಹೋರಾಡಬಲ್ಲ ಮತ್ತೊಂದು ದೇಶದ ಸಹಾಯ ಬೇಕು, ಸ್ನೇಹ ಬೇಕು. ಆ ಕಾರಣಕ್ಕಾಗಿ ಭಾರತದ ಜೊತೆಗಿನ ಸ್ನೇಹವನ್ನು ಅಮೆರಿಕ ಮತ್ತು ಯುರೋಪ್ ಬಯಸುತ್ತವೆ. ಅದರಷ್ಟೇ ಅಲ್ಲ, ಅದರ ಆಚೆಗೂ ಕೂಡ ಇಂಡಿಯಾ ದೊಡ್ಡ ಮಾರ್ಕೆಟ್, 140 ಕೋಟಿ ಜನಸಂಖ್ಯೆ ಇರುವಂತಹ ದೊಡ್ಡ ಮಾರ್ಕೆಟ್ ಇಂಡಿಯಾ ಭಾರತ. ಆ ಕಾರಣಕ್ಕೂ ಭಾರತದ ಜೊತೆಗೆ ಬಿಸ್ನೆಸ್ ಅಮೆರಿಕಾಗೂ ಬೇಕು, ಯುರೋಪಿಯನ್ ದೇಶಗಳಿಗೂ ಬೇಕು. ಆದರೆ ಭಾರತ ರಷ್ಯಾ 1947 ಈವರೆಗೆ ಎಲ್ಲ ಸಂದರ್ಭಗಳಲ್ಲೂ ಕೂಡ ಭಾರತದ ಜೊತೆಗೆ ನಿಂತಿದೆ. ಇವತ್ತು ಭಾರತದ ಮಿಲಿಟರಿಯಲ್ಲಿರುವಂತಹ ಎಲ್ಲ ಶಸ್ತ್ರಾಸ್ತ್ರಗಳು ಕೂಡ ಬಹುತೇಕ 75%ಕ್ಕಿಂತಲೂ ಹೆಚ್ಚು ಶಸ್ತ್ರಾಸ್ತ್ರಗಳು ರಷ್ಯಾ ಮೂಲದ್ದು. ಅಮೆರಿಕ ನಮಗೆ ಶಸ್ತ್ರಾಸ್ತ್ರಗಳನ್ನು ಮಾರ್ತಾ ಇರಲಿಲ್ಲ, ಕಂಡೀಷನ್ಸ್ ಆಗ್ತಾ ಇತ್ತು. ಅಂತಹ ಸಂದರ್ಭದಲ್ಲಿ ಸುಖೋಯ್ನಂತಹ ಯುದ್ಧ ವಿಮಾನಗಳನ್ನು ಕೊಟ್ಟಂತಹ ದೇಶ ರಷ್ಯಾ, ಭಾರತಕ್ಕೆ ಬೇಕಾದಂತಹ ಅಗತ್ಯ ಕ್ಷಿಪಣಿಗಳನ್ನು ಕೊಟ್ಟಂತಹ ದೇಶ ರಷ್ಯಾ, ಭಾರತಕ್ಕೆ ಬೇಕಾದಂತಹ ವಿಮಾನ ವಾಹಕಗಳನ್ನು ಕೊಟ್ಟಂತಹ ದೇಶ ರಷ್ಯಾ. ಹಾಗಾಗಿ ಈ ಸಂಬಂಧವನ್ನು ಅಮೆರಿಕ ಮತ್ತು ಯುರೋಪಿಯನ್ ದೇಶಗಳ ಒತ್ತಡಕ್ಕೆ ಮಣಿದು ಕಡಿತ ಮಾಡಿಕೊಳ್ಳಬಾರದು ಅನ್ನುವ ನಿಲುವಿಗೆ ಭಾರತ ಬಂದಿದೆ. ಏನೆಲ್ಲ ಮಾತುಕತೆಯಾಯಿತು ಎರಡೂ ದೇಶಗಳ ಮಧ್ಯೆ? ದ್ವಿಪಕ್ಷೀಯ ವ್ಯಾಪಾರ ಮತ್ತು ಆರ್ಥಿಕ ಪರಸ್ಪರ ಸಹಕಾರವನ್ನು ಮಾಡುವ ಒಪ್ಪಂದ ಆಗಿದೆ. ರಕ್ಷಣೆ ಮತ್ತು ಭದ್ರತಾ ಸಹಯೋಗದ ಬಗ್ಗೆಯೂ ಕೂಡ ಚರ್ಚೆಯಾಗಿದೆ. ತೈಲ ಖರೀದಿ ಮತ್ತು ಆಮದು ಬಗ್ಗೆ ದ್ವಿಪಕ್ಷೀಯ ಸಹಕಾರ ಆಗಿದೆ.
ತೈಲ ಖರೀದಿ ವಿಷಯದಲ್ಲಿ ಭಾರತ ಮತ್ತು ರಷ್ಯಾ ರೂಪಾಯಿ ರುಬೆಲ್ ವ್ಯವಹಾರವನ್ನು ಮಾಡ್ತಾ ಇತ್ತು. ಜಾಗತಿಕ ಆಡಳಿತ ಮತ್ತು ಬಹುಪಕ್ಷೀಯ ಸಮಸ್ಯೆಗಳ ಬಗ್ಗೆ ಚರ್ಚೆಯಾಯಿತು. ಇಂಧನ ಉತ್ಪಾದನೆ ಮತ್ತು ರಸಗೊಬ್ಬರ ಕ್ಷೇತ್ರಗಳ ಬಗ್ಗೆ ಮಾತುಕತೆಯಾಯಿತು. ಎರಡೂ ದೊಡ್ಡ ದೇಶಗಳು, ಎರಡೂ ದೊಡ್ಡ ದೇಶಗಳ ಮಧ್ಯೆ ಬಿಸ್ನೆಸ್ ಆದರೆ ಎರಡೂ ದೇಶಗಳಿಗೂ ಕೂಡ ಅನುಕೂಲ ಆಗುತ್ತೆ. ಎರಡು ದೇಶಗಳ ಸಂಬಂಧ ನಿಂತಿರೋದು ಕೊಡುಕೊಳ್ಳುವ ವ್ಯವಹಾರದ ಆಧಾರದ ಮೇಲೆ, ತನಗೆಷ್ಟು ಸಿಗುತ್ತೆ ನಿನಗೆಷ್ಟು ಸಿಗುತ್ತೆ ಎನ್ನುವ ಬಿಸ್ನೆಸ್ ಮೇಲೇ ಇಡೀ ಜಗತ್ತಿನ ವ್ಯವಹಾರ ನಿಂತಿರೋದು. ಆ ನಿಟ್ಟಿನಲ್ಲಿ ಇವತ್ತು ಚರ್ಚೆಗಳಾಗಿದೆ. ರಷ್ಯಾವನ್ನು ಎಲ್ಲರೂ ಕಾರ್ನರ್ ಮಾಡಿ ಅದೊಂದು ಯುದ್ಧ ಮಾಡುವಂತಹ ಯುದ್ಧೋತ್ಸಾಹದ ದೇಶ ಅಂತ ಕಾರ್ನರ್ ಮಾಡುವಂತಹ ಸಂದರ್ಭದಲ್ಲಿ ಭಾರತ ಮತ್ತು ರಷ್ಯಾದ ಮಧ್ಯದ ಪಾಲುದಾರಿಕೆ ಒಪ್ಪಂದಗಳಾಗ್ತಾ ಇದೆ. ಭಾರತ ಮತ್ತು ರಷ್ಯಾದ ಜೊತೆ ನಿರಂತರವಾಗಿ ಮತ್ತು ಸ್ಥಿರವಾದ ಬೆಂಬಲ ನೀಡುವಂತಹ ಬಗ್ಗೆ ಚರ್ಚೆಯಾಗಿದೆ. ರಕ್ಷಣಾ ಕ್ಷೇತ್ರದಲ್ಲಿ ಇನ್ನಷ್ಟು ಶಸ್ತ್ರಾಸ್ತ್ರಗಳನ್ನು ಪೂರೈಸುವ ಬಗ್ಗೆ ರಷ್ಯಾ ಭಾರತ ಜೊತೆಗೆ ಮಾತನಾಡ್ತಾ ಇದೆ. S-400 ಅನ್ನುವಂತಹ ಕ್ಷಿಪಣಿ ನಿರೋಧಕಗಳನ್ನು ಈಗಾಗಲೇ ಭಾರತ ಖರೀದಿ ಮಾಡಿದೆ, ಕೆಲವನ್ನು ಡಿಪ್ಲಾಯ್ ಮಾಡಿದೆ. ಅದಕ್ಕೆ ಸ್ಪಷ್ಟವಾಗಿ ಅಮೆರಿಕ ವಿರೋಧ ಮಾಡಿತ್ತು. ವಿರೋಧವನ್ನು ಲೆಕ್ಕಿಸದೆ ಭಾರತ ಅದನ್ನು ಖರೀದಿ ಮಾಡ್ತಾ ಇದೆ. ರಷ್ಯಾದಿಂದ S-400 ಕ್ಷಿಪಣಿಯನ್ನು ಖರೀದಿ ಮಾಡಿದರೆ ಭಾರತದ ಮೇಲೆ ಆರ್ಥಿಕ ನಿರ್ಬಂಧ ಏರ್ತೀವಿ ಎನ್ನುವ ಬೆದರಿಕೆಯನ್ನು ಕೂಡ ಅಮೆರಿಕ ಹಾಕಿತ್ತು. ಆ ಬೆದರಿಕೆಗೆ ಭಾರತ ಮಣಿಯಲಿಲ್ಲ. ಯಾಕೆ ಅಮೆರಿಕ ಬೆದರಿಕೆ ಹಾಕ್ತು? ನಾವು ಅದೇ ರೀತಿಯ ಕ್ಷಿಪಣಿಯನ್ನು ರೆಡಿ ಮಾಡಿದ್ದೀವಿ, ನೀವು ನಮ್ಮಿಂದ ತೆಗೆದುಕೊಳ್ಳಿ ಅಂತ. ರಷ್ಯಾದ S-400 ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಅತ್ಯುತ್ತಮವಾದದ್ದು ಅಂತ ಭಾರತ ಅಲ್ಲಿಂದ ಖರೀದಿ ಮಾಡ್ತಾ ಇದೆ. ನಮ್ಮ ದೇಶದ ಅಗತ್ಯಕ್ಕೆ, ನಮ್ಮ ದೇಶದ ಮಿಲಿಟರಿಯ ರಿಕ್ವೈರ್ಮೆಂಟ್ ಏನಿದೆ ಅದನ್ನು ನಾವು ಖರೀದಿ ಮಾಡ್ತೀವಿ ಅಂತ ಸ್ಪಷ್ಟವಾಗಿ ಹೇಳ್ತು. ಈಗ ಅಮೆರಿಕ ಅದಾದ ನಂತರ ಒಂದು ರಿಯಾಯಿತಿಯನ್ನು ಕೊಡ್ತೀವಿ ನಾವು ಅಂತ. ಈಗ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಈ ರಷ್ಯಾ ಮತ್ತು ಭಾರತದ ಈ ಭೇಟಿ ಅಂದರೆ, ಅಮೆರಿಕದಲ್ಲಿ ನ್ಯಾಟೋದ ಸಭೆ ಆಗ್ತಾ ಇದೆ. ನ್ಯಾಟೋ ಅಂದರೆ ಅಮೆರಿಕ ಮತ್ತು ಯುರೋಪಿಯನ್ ದೇಶಗಳ ಒಂದು ಒಕ್ಕೂಟ, ಮಿಲಿಟರಿ ಒಕ್ಕೂಟ. ಅದು 25 ಹೆಚ್ಚು ದೇಶಗಳಿದ್ದಾವೆ. ಅಮೆರಿಕ ರಷ್ಯಾ ಎರಡನೇ ಮಹಾಯುದ್ಧ ಆದ ನಂತರ ಮಾಡಿಕೊಂಡಿರುವಂತಹ ರಕ್ಷಣಾ ಒಕ್ಕೂಟ. ಚೀನಾ ಮತ್ತು ರಷ್ಯಾವನ್ನು ಎದುರಿಸಬೇಕು ಅಂತಂದರೆ ನ್ಯಾಟೋ ದೇಶಗಳೆಲ್ಲವೂ ಒಟ್ಟಾಗಿ ಎದುರಿಸೋಣ ಅನ್ನುವ ನಿಲುವು. ಅವರು ಅಲ್ಲಿ ಸಭೆ ಮಾಡ್ತಾ ಇದ್ದಾರೆ. ಅದೇ ಸಂದರ್ಭದಲ್ಲಿ ಮೋದಿ ಮತ್ತು ಪುಟಿನ್ ಸಭೆ ಆಗ್ತಾ ಇದೆ. ಇದೊಂಥರ ಅಮೆರಿಕ ಯುರೋಪ್ ವರ್ಸಸ್ ರಷ್ಯಾ ಭಾರತ ಅನ್ನುವ ಮಟ್ಟದಲ್ಲಿ, ಜಾಗತಿಕ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಆ ಕಾರಣಕ್ಕಾಗಿ ಈ ನರೇಂದ್ರ ಮೋದಿ ಮತ್ತು ಪುಟಿನ್ ಭೇಟಿಗೆ ಅತ್ಯಂತ ಮಹತ್ವ ಇದೆ ಎಂದು ಈ ಸಂದರ್ಭದಲ್ಲಿ ಅಮೆರಿಕ ಒಂದು ರಿಯಾಕ್ಷನ್ ಕೂಡ ಕೊಟ್ಟಿದೆ. ಭಾರತ ಅಮೆರಿಕದ ರಕ್ಷಣಾತ್ಮಕ ಪಾಲುದಾರ ದೇಶ, ಇದು ಅಮೆರಿಕದ ವೈಟ್ ಹೌಸ್ ಪ್ರೆಸ್ ಸೆಕ್ರೆಟರಿ ಹೇಳಿದ್ದು. ಭಾರತ ಅಮೆರಿಕದ ರಕ್ಷಣಾತ್ಮಕ ಪಾಲುದಾರ ದೇಶ. ಭಾರತದ ಜೊತೆ ನಾವು ಪೂರ್ಣ ಮತ್ತು ಸ್ಪಷ್ಟವಾದ ಮಾತುಕತೆಯನ್ನು ನಡೆಸ್ತೀವಿ, ಸಂವಾದವನ್ನು ಮಾಡ್ತೀವಿ. ರಷ್ಯಾದ ಜೊತೆಗಿನ ಭಾರತದ ಸಂಬಂಧದ ಬಗ್ಗೆ ನಮಗೆ ಆತಂಕ ಇದೆ. ಉಕ್ರೇನ್ ವಿರುದ್ಧದ ಯುದ್ಧದ ಅಂತ್ಯಕ್ಕೆ ಭಾರತ ಪ್ರಯತ್ನಿಸಬೇಕು ಅಂತ ನಾವು ಒತ್ತಾಯಿಸ್ತೇವೆ. ಉಕ್ರೇನ್ ಸಾರ್ವಭೌಮತ್ವವನ್ನು ವಿಶ್ವಸಂಸ್ಥೆ ಗೌರವಿಸುತ್ತೆ. ರಷ್ಯಾದ ಜೊತೆ ವ್ಯವಹರಿಸುವ ಎಲ್ಲ ದೇಶಗಳು ಕೂಡ ವಿಶ್ವಸಂಸ್ಥೆಯ ನಿರ್ಣಯವನ್ನು ಗೌರವಿಸಬೇಕು ಅಂತ ಅಮೆರಿಕ ಇವತ್ತು ಮಾತನಾಡ್ತಾ ಇದೆ. ಯುದ್ಧ ಯಾವುದೇ ಸಮಸ್ಯೆಗೂ ಪರಿಹಾರ ಅಲ್ಲ ಅಂತ ಪ್ರಧಾನಿ ನರೇಂದ್ರ ಮೋದಿ ಕಳೆದ ವರ್ಷವೇ ಸ್ಪಷ್ಟವಾಗಿ ಹೇಳಿದರು. ಎರಡು ದೇಶಗಳ ಮಧ್ಯದ ಯುದ್ಧ ಬೇರೆ ಬೇರೆ ಕಾರಣಗಳಿಗೆ ಆಗುತ್ತೆ. ಅಮೆರಿಕ ಇರಾಕ್ ಮೇಲೆ ಯುದ್ಧ ಮಾಡಿದಾಗ, ಅಮೆರಿಕ ಅಫ್ಘಾನಿಸ್ತಾನದ ಮೇಲೆ ಯುದ್ಧ ಮಾಡಿದಾಗ, ಅಮೆರಿಕ ವಿಯೆಟ್ನಾಂನ ಮೇಲೆ ಯುದ್ಧ ಮಾಡಿದಾಗ ಅದಕ್ಕೊಂದು ಕಾರಣ ಇರುತ್ತೆ. ಆಗ ಅಮೆರಿಕವನ್ನು ಜಗತ್ತಿನ ಎಲ್ಲ ದೇಶಗಳು ಬೆಂಬಲಿಸಬೇಕು ಅಂತ ಅಮೆರಿಕ ಬಯಸುತ್ತೆ. ಆದರೆ ಅದೇ ರಷ್ಯಾ ಮತ್ತೊಂದು ದೇಶದ ಮೇಲೆ ಯುದ್ಧ ಮಾಡಿದಂತಹ ಸಂದರ್ಭದಲ್ಲಿ ನಾವು ರಷ್ಯಾ ವಿರುದ್ಧ ನಿಲ್ತೀವಿ, ನೀವು ನಮ್ಮ ಬೆನ್ನಿಗೆ ನಿಲ್ಲಿ ಅನ್ನುವ ಒತ್ತಾಯವನ್ನು ಅಮೆರಿಕ ಮಾಡೋದಕ್ಕೆ ಹೊರಟಿದೆ. ಅದನ್ನು ಕೇಳುವ ಸ್ಥಿತಿಯಲ್ಲಿ ಭಾರತ ಇಲ್ಲ. ಭಾರತ ಅಷ್ಟೇ ಇಲ್ಲ, ಚೀನಾ ಕೂಡ ಇಲ್ಲ. ಇವತ್ತು ಮೀಟಿಂಗ್ ಆದ ನಂತರ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿದ್ರು. ರಷ್ಯಾದ